ಪವರ್ ಟಿ ವಿಯ ಮುಖ್ಯಸ್ಥರಾದ ರಾಕೇಶ್ ಶೆಟ್ಟಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ ಸರ್ ಇಲ್ಲಿ ಇವತ್ತು ಪ್ರಸ್ತಾಪ ಆಯಿತು ಸದನದಲ್ಲಿ ಕೊನೆಯ ದಿನ ಇವತ್ತು ಪ್ರಸ್ತಾಪ ಆಯಿತು ಇಬ್ಬರ ಮಾತುಕತೆಗಳನ್ನು ಕೂಡ ನಾವು ಕೇಳಿಕೊಂಡ್ವಿ ಆದರೆ ಯಾರೂ ಕೂಡ ತನಿಖೆಗೆ ಮುಂದೆ ಹೋಗೋದಕ್ಕೆ ಸಿದ್ಧ ಇಲ್ಲ ಯಾಕೆ ಸರ್ಕಾರ ತನಿಖೆಗೆ ಮುಂದೆ ಹೋಗ್ತಿಲ್ಲ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಹರೀಶ್ ಇವತ್ತು ಪವರ್ ಟಿ ವಿ ನಾವು ಖುಷಿ ಪಡುವ ದಿನ ಯಾಕಂದರೆ ನಾವು ನಮ್ಮ ಪವರ್ ಟಿ ವಿ ಸ್ಟಾರ್ಟ್ ಆಗಿ ಇನ್ನೊಂದು ತಿಂಗಳಿಗೆ ಎರಡು ವರ್ಷ ನಾವು ಪೂರೈಸ್ತೀವಿ ಎರಡು ವರ್ಷದಲ್ಲಿ ನಮ್ಮ ಇನ್ವೆಸ್ಟಿಗೇಷನ್ ಜರ್ನಲಿಸಮಲ್ಲಿ ಉಭಯ ಸದನಗಳಲ್ಲೂ ಎರಡು ಕೇಸ್ಗಳು ಡಿಸ್ತಕ್ ಡಿಸ್ಕಸ್ ಆಗ್ತವೆ ಒಂದು ಐ ಎಮ್ ಎ ಕೇಸ್ ನಾವು ಸ್ಟಾರ್ಟ್ ಮಾಡಿದ ಐ ಎಮ್ ಎ ಇನ್ವೆಸ್ಟಿಗೇಷನ್ ಇದೇ ಥರ ಆಗಿತ್ತು ನೀವು ನೆನ್ಪಿಟ್ಕೊಳ್ಳಿ ಐ ಎಮ್ ಎಲ್ಲು ನಮಗೆ ಇಂಥದ್ದೇ ಪ್ರೆಷರ್ ಇತ್ತು ಇಂಥದೇ ರೀತಿಯ ಆಡಳಿತ ದುರ ಯಂತ್ರಗಳನ್ನು ದುರುಪಯೋಗ ಮಾಡಿಕೊಂಡು ನಮ್ಮ ಮೇಲೆ ಪ್ರೆಷರ್ ತಂದಿದ್ದರು ಅದನ್ನು ಎರಡೂ ಸದನಗಳಲ್ಲೂ ಡಿಸ್ಕಸ್ ಆಗಿತ್ತು ಅದರ ನಂತರ ಅದು ಗೊತ್ತು ಇವತ್ತಿನ ಒಂದು ಚರ್ಚೆ ಎಷ್ಟು ಸ್ವಾರಸ್ಯಕರಾಗಿತ್ತಂದರೆ ಈ ಒಂದು ಭ್ರಷ್ಟಾಚಾರ ನಾವು ವಿಜಯೇಂದ್ರ ಸಿ ಎಮ್ ಅವರ ಯಾವುದು ಮಗ ಮತ್ತು ಅವರ ಮೊಮ್ಮಗ ಶಶಿಧರ್ ಮರಡಿಯವರ ಭ್ರಷ್ಟಾಚಾರವನ್ನು ನಾವು ಯಾವಾಗ ಹೊರಗಡೆ ತಂದ್ವಿ ಅದರ ಮೇಲೆ ನಮ್ಮಲ್ಲಿ ಬೇರೆ ಬೇರೆ ಥರದ ಒತ್ತಡಗಳು ನಮಗೆ ಆಮಿಷಗಳನ್ನು ಒಡ್ಡೋದು ಪ್ರೆಷರೈಸ್ ಮಾಡೋದು ಇದೆಲ್ಲ ನಡೆಯಿತು ಅದರ ಮೇಲೆ ನಮ್ಮ ಮೇಲೆಗಳ ಎಫ್ ಐ ಆರ್ಗಳಾಗೋದು ಅದನ್ನು ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಬಿಡೋದು ಇದೆಲ್ಲ ನಡೆಯಿತು ಆದರೆ ನಾವು ಇವತ್ತು ಎಲ್ಲದಕ್ಕೂ ರೆಡಿದ್ದೀವಿ ಅಂತ ಹೇಳ್ತಿದ್ದೀವಿ ನಾವು ಅವರು ಮಾಡಿದ ಎಫ್ ಐ ಆರ್ ಆಗಲಿ ಅದಕ್ಕೆ ಆ ಇನ್ವೆಸ್ಟಿಗೇಷನ್ಗೆ ರೆಡಿದೀವಿ ಅವರು ಯಾವುದೇ ಒಂದು ರೀತಿಯ ಆಪಾದನೆಗಳನ್ನು ನಮ್ಮ ಮಾಡಿದರೆ ಅದನ್ನು ನಾವು ಪ್ರೂವ್ ಮಾಡಲಿಕ್ಕೆ ರೆಡಿದೀವಿ ವೆದರ್ ವಿ ಆರ್ ರೈಟ್ ಆರ್ ರಾಂಗ್ ಅಲ್ಲಿ ನಾವೇನಾದರೂ ತಪ್ಪಾಗಿದ್ದರೆ ನಮಗೂ ಅಲ್ಲೂ ಶಿಕ್ಷೆ ಆಗಲೇಬೇಕು ನಾವೇನು ಕಾನೂನಿಂದ ಹೊರತುಪಡಿಸಿ ಇರುವವರಲ್ಲ ಆದರೆ ಇಲ್ಲಿಗೆ ಬರುವಾಗ ಸದನತೆ ವಿಷಯಕ್ಕೆ ಬರುವಾಗ ಇವತ್ತು ನಮಗೆ ತುಂಬ ಖುಷಿಯ ವಿಷಯ ಯಾಕಂದರೆ ತುಂಬ ವರ್ಷಗಳ ನಂತರ ಒಂದು ಸದನದಲ್ಲಿ ಯಾವುದೋ ಒಂದು ರೀಜನಲ್ ಚಾನಲ್ನ ಒಂದು ನ್ಯೂಸ್ ಇಟ್ಕೊಂಡು ಒಂದು ಭ್ರಷ್ಟಾರ ಭ್ರಷ್ಟಾಚಾರದಂಥ ಮುದ್ದೆಯೇ ಅಲ್ಲ ಅಂತ ಇರುವ ಈ ಟೈಮಲ್ಲಿ ಭ್ರಷ್ಟಾಚಾರ ಅಂದರೆ ಕ್ಯಾಜುವಲ್ ಆಗಿಬಿಟ್ಟಿತ್ತು ಇದೊಂದು ಮುದ್ದೆನೇ ಅಲ್ಲ ಭ್ರಷ್ಟಾಚಾರ ಇಟ್ ಇಸ್ ನಥಿಂಗ್ ಅಂಥ ಒಂದು ಟೈಮಲ್ಲಿ ಭ್ರಷ್ಟ್ ಎಲ್ಲರೂ ನೀವು ನೋಡಿ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅವರ ಅದ್ಭುತ ಮಾತುಗಳು ಅದರಲ್ಲೇ ಕೌಂಟರ್ ನಿಮ್ಮ ಮಾಧುಸ್ವಾಮಿಯವರು ಮಾತಾಡ್ತಾ ಇದ್ದಿದ್ದು

ಆ್ಯಂಡ್ ಫ್ರಮ್ ಕಲ್ಕತ್ತಾ ಟು ಬ್ಯಾಂಗ್ಳೂರ್ ದುಡ್ಡು ಯಾವ ರೀತಿ ಬಂತು ಈ ಬ್ರ ನಾವು ಯಾವುದು ಸ್ಟಿಂಗ್ ಮಾಡಿದೀವಿ ಅದಕ್ಕೆ ಪೂರಕವಾದ ದಾಖಲೆಯ ವಿನಃ ಸ್ಟಿಂಗನ್ನು ನಾವು ಇವತ್ತು ದಾಖಲೆ ಅಂತ ಕ್ಲೈಮ್ ಮಾಡ್ತಾ ಇಲ್ಲ ನಾವು ದಾಖಲೆ ಅಂತ ಕ್ಲೈಮ್ ಮಾಡ್ತಾ ಇರೋದು ನಮ್ಮಲ್ಲಿರುವ ಡಾಕ್ಯುಮೆಂಟೇಷನ್ ನೀವು ನೋಡಿ ಬೆಲ್ ಶೆಲ್ ಕಂಪನಿಗಳಿಂದ ಸೆವೆನ್ ಕ ಸೆವೆನ್ ಶೆಲ್ ಕಂಪನಿಗಳಿಂದ ಬೆಂಗಳೂರಿಗೆ ಬರುತ್ತೆ ಬೆಲ್ಗ್ರೇವಿಯಾಗೆ ಬರುತ್ತೆ ಬೆಲ್ಗ್ರೇವಿಯ ಒಂದು ಕಂಪ್ನಿ ಟೂ ಇಯರ್ಸ್ ಜಿ ಎಸ್ ಟಿ ಆ್ಯಕ್ಟಿವೇಟ್ ಆಗಿರೋಲ್ಲ ಅದರ ಮೇಲೆ ಬ್ಯಾಲೆನ್ಸ್ ಶೀಟಲ್ಲಿ ಐನೂರ ನಲವತ್ತೆರಡು ರೂಪಾಯಿ ಇದೆ ಅಂಥ ಕಂಪ್ನಿಗೆ ಕೋವಿಡ್ ಟೈಮಲ್ಲಿ ಸಿ ಎಮ್ ಇದು ಫ್ಯಾಮಿಲಿ ಕಂಪ್ನಿಗೆ ಐದು ಕೋಟಿ ಹರಿದು ಬರುತ್ತೆ ಆ ದುಡ್ಡನ್ನು ಯಾವುದೋ ಇನ್ನೊಂದು ಬೇನಾಮಿ ಕಂಪ್ನಿಗೆ ತಗೊಂಡೋಗಿಬಿಟ್ಟು ಅಲ್ಲಿ ಫಿಕ್ಸ್ ಡಿಪಾಸಿಟ್ ಇಡ್ತಾರೆ ನೋಡಿ ಸಿ ಎಮ್ ಆಗಿ ಯಡಿಯೂರಪ್ಪನ ಮೇಲೆ ನಮಗೆ ತುಂಬ ಗೌರವ ಇದೆ ಅವರೊಬ್ಬ ಮುಸಜ್ಜರಾದ ಕಾರಣಿ ಅವರು ಮ ಅವ್ರು ಹೇಳ್ತಾರೆ ನೀವು ಪ್ರೂವ್ ಮಾಡಿ ನೀವು ಪ್ರೂವ್ ಮಾಡಿ ಅಂತ ಅವರು ಒಂದು ನಮ್ಮ ಕರ್ನಾಟಕ ರಾಜ್ಯದ ಸಿ ಎಮ್ ಆಗಿದ್ದಾರೆ ಅವರಲ್ಲಿ ಎಲ್ಲ ಆಡಳಿತ ಯಂತ್ರಗಳಿದ್ದಾವೆ ಅವರು ಯಾಕೆ ಸಿಂಪಲ್ ಆಗಿ ಒಂದು ನಮ್ಮ ಮೇಲೇ ನಮ್ಮ ಮೇಲೆಗೆ ಯಾವ ರೀತಿ ಎಫ್ ಐ ಆರ್ ಆಗಿದೆ ಅದೇ ರೀತಿ ಪವರ್ ಟಿ ವಿ ಯಾವ ದಾಖಲೆಗಳನ್ನು ಕೊಟ್ಟಿದೆ ಅವರ ಮಗನ ಮೇಲೆ ಯಾವುದು ಆಪಾದನೆಗಳನ್ನು ಮಾಡ್ತಾ ಇದೆ ಅವರ ಮೊಮ್ಮಗನ ಮೇಲೆ ಯಾವುದು ಆಪಾದನೆಗಳನ್ನು ಮಾಡ್ತಾಯಿದೆ ಅದನ್ನು ತನಿಖೆಗೆ ಯಾಕೆ ಒಳಪಡಿಸಬಾರದು ತನಿಖೆಗೆ ಒಳಪಡಿಸುವಂತಹ ಜವಾಬ್ದಾರಿ ಇರುವುದು ಯಡಿಯೂರಪ್ಪನ ಮೇಲೆ ಹೊರತು ವಿಪಕ್ಷದವರ ಮೇಲೆ ಅಲ್ಲ ನನಗೆ ಇಲ್ಲಿ ಒಂದು ಪ್ರೌಡ್ ಅಂತ ಹೇಳ್ತಾ ಇದ್ದೀನಿ ನಮ್ಮ ಇನ್ವೆಸ್ಟಿಗೇಷನ್ ತರೋ ಡಿಟೇಲನ್ನು ನೋಡಿದ ಸಿದ್ದರಾಮಯ್ಯ ಅವರು ಒಂದು ಸ್ಕ ಸರ್ಕಾರಕ್ಕೆ ಸವಾಲಾಗ್ತಾರೆ ಏನಾದರೂ ಈ ತನಿಖೆಯಲ್ಲಿ ಯಡಿಯೂರಪ್ಪನವರ ಫ್ಯಾಮಿಲಿ ದೋಷಿ ಅಂತ ಕಂಡು ಬಂದರೆ ಅವರು ರಿಸೈನ್ ಮಾಡ್ತೇನೆ ಅಂತ ಹೇಳಿದಾಗ ಇಲ್ಲ ಇದೇನಾದರೂ ನಾನು ಹೇಳ್ತಾ ಇರೋದು ಇವತ್ತೇನಾದರೂ ಪವರ್ ಟಿ ವಿ ಮಾಡಿದ ಯಾವುದು ಇನ್ವೆಸ್ಟಿಗೇಷನ್ ರಾಂಗ್ ಅಂತ ಪ್ರೂವ್ ಆದರೆ ವಿಪಕ್ಷ ಸ್ಥಾನದಲ್ಲಿ ನಿಂತಿರುವ ಯಡಿಯೂರ ಸಿದ್ದರಾಮಯ್ಯ ಅವರು ಹೇಳ್ತಾರೆ ನಾನು ರಿಸೈನ್ ಮಾಡ್ತೀನಿ ನಾನು ರಾಜಕೀಯದಿಂದ ನಿವೃತ್ತಿ ಹೊಂತೀನಿ ಅಂತ ಈಗ ನಮ್ಮ ಮೇಲೆ ಜವಾಬ್ದಾರಿ ಇನ್ನೂ ಹೆಚ್ಚಿದೆ ಹರೀಶ್ ಯಾಕಂದರೆ ಈಗ ಇದು ನಾವು ಟಿ ಆರ್ ಪಿಗೋಸ್ಕರ ಮಾಡೋದಲ್ಲ ಅಲ್ಲ ಇದು ಒಂದು ಭ್ರಷ್ಟಾಚಾರದ ವಿರುದ್ಧ ನಮ್ಮ ನಡೆ ಅದು ನಾನಾಗಿರಲಿ ನಮ್ಮ ಮೇಲೆ ಎಫ್ ಐ ಆಗಲಿ ಇನ್ನೊಬ್ಬನ ಮೇಲೆ ಎಫ್ ಆಗಲಿ ಕಾನೂನು ಒಂದೇ ಅದರಲ್ಲಿ ನಾವು ಎದುರಿಸಬಾರ್ದು ಅದೇ ನಾನು ಹೇಳುವ ಇನ್ವೆಸ್ಟಿಗೇಷನ್ಗೆ ನಾನು ಹೇಳುವ ಅಲಿಗೇಷನ್ಗಳಿಗೆ ಯಾಕೆ ಸಿ ಎಂ ಮತ್ತು ಸಿ ಎಂ ಫ್ಯಾಮಿಲಿ ಇಷ್ಟರವರೆಗೆ ನಾವು ಅಂತ ಭ್ರಷ್ಟಾಚಾರ ಮಾಡಿಲ್ಲ ನಾವು ಕ್ಲೀನ್ ಹ್ಯಾಂಡ್ ಅಂತ ಯಾಕೆ ಒಂದು ಸಲ ಅವರು ನಮ್ಮ ಮೇಲೆ ವಾಪಸ್ ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ ವಿನಃ ನಮ್ಮ ಮೇಲೆ ಬೇರೆ ಬೇರೆ ಕಂಪ್ಲೇಂಟ್ಗಳನ್ನು ದಾಖಲು ಮಾಡ್ತಾರೆ ವಿನಃ ಒಂದು ಸಲ ಯಾಕೆ ಅವರು ಬಂದು ವಿ ಆರ್ ಕ್ಲೀನ್ ಹ್ಯಾಂಡ್ ನಾವು ಯಾವ ರೀತಿಯ ಭ್ರಷ್ಟಾಚಾರ ಮಾಡಿಲ್ಲ ಕಲ್ಕತ್ತದಿಂದ ಯಾವ ರೀತಿಯಾಗಿ ದುಡ್ಡು ಯಾವುದಕ್ಕಾಗಿ ಬಂದಿದೆ ಯಾವ ಬಿಸ್ನೆಸ್ ಅವರು ಕೋವಿಡ್ ಟೈಮಲ್ಲಿ ಮಾಡಿದರು ಅದನ್ನು ಸಿಂಪಲ್ಲ ಇದನ್ನು ಇಷ್ಟು ಒಂದು ದೊಡ್ಡ ರೀತಿಯಾಗಿ ಯಾಕೆ ತಗೊಂಡು ಹೋಗ್ತಾ ಇದ್ದಾರೆ ಯಡಿಯೂರಪ್ಪ ಆಗಲಿ ಅವರ ಫ್ಯಾಮಿಲಿ ಆಗಲಿ ಇಟ್ ಈಸ್ ವೆರಿ ಸಿಂಪಲ್ ನಾವು ಕೇಳ್ತಾ ಇರೋದು ಐದು ಕೋಟಿಯ ಲೆಕ್ಕ ಯಡಿಯೂರಪ್ಪನವರಿಗೆ ಆಗಲಿ ಅವರ ಫ್ಯಾಮಿಲಿಗೆ ಅದು ಒಂದು ದಿನದ ಖರ್ಚು ಇರ್ಬೋದು ಅವರಿಗೆ ನಾವು ಕೇಳ್ತಾ ಇರೋದು ಐದು ದಿನದ ಲೆಕ್ಕ ಆ ಐದು ಕೋಟಿಯ ಲೆಕ್ಕ ಆ ಐದು ಕೋಟಿಯ ಲೆಕ್ಕವನ್ನು ಅವರು ಕೊಡಲಿಕ್ಕೆ ಸದನದವರೆಗೆ ವಿಶ್ವ ಅವಿಶ್ವಾಸ ಭಂಡನೆಯವರೆಗೆ ಯಾಕೆ ಹೋಗಬೇಕಿತ್ತು ಈಗಲೂ ನಾವು ಹೇಳ್ತೀವಿ ನೀವು ಜಡ್ಜ್ಗಳು ಬೇಡ ಏನು ಬೇಡ ಯಡಿಯೂರಪ್ಪನವರೇ ನಿಮ್ಮ ಫ್ಯಾಮಿಲಿ ನೀವು ಕೂತ್ಕೊಂಡು ನಮ್ಮಲ್ಲಿ ಬನ್ನಿ ಇಲ್ಲ ನಾವು ಬರ್ತೀವಿ ನೀವು ಎಕ್ಸ್ಪ್ಲೈನ್ ಮಾಡಿ ನೀವು ಎಕ್ಸ್ಪ್ಲೈನ್ ಮಾಡಿ ಇಲ್ಲ ನೀವು ಮಾಡಿದ್ದು ರೈಟ್ ಬಿಸ್ನೆಸ್ ಅಂತ ಎಕ್ಸ್ಪ್ಲೈನ್ ಮಾಡಿ ನಮ್ಮ ಮೇಲೆ ಇನ್ನೂ ಹತ್ತು ಕೇಸ್ ಹಾಕಿ ನಡೀತೆ ಆದರೆ ನಾವು ನಿಮ್ಮ ಮೇಲೆ ಹಾಕುವ ಆಪಾದನೆಗೆ ನೀವು ನಿಮ್ಮ ಫ್ಯಾಮಿಲಿ ಕೂತ್ಕೊಂಡು ಇಲ್ಲ ನೀವು ನಿಮ್ಮ ಪಾರ್ಟಿಯ ದಿಗ್ಗಜರನ್ನು ಕೂರಿಸಿ ನಮಗೆ ಒಮ್ಮೆ ಎಕ್ಸ್ಪ್ಲನೇಷನ್ ಕೊಡಿ ನಾವೇ ಇಡೀ ಕರ್ನಾಟಕ ಜನತೆಯ ಮುಂದೆ ಕ್ಷಮೆ ಕೇಳ್ತೀವಿ ನಿಮ್ಮದು ಅದಾಗಲ್ಲ ನೀವು ತನಿಖೆ ಮಾಡಲ್ಲ ನೀವು ಎಕ್ಸ್ಪ್ಲನೇಷನ್ ಕೊಡಲ್ಲ ನೀವು ಕರ್ನಾಟಕದ ಒಬ್ಬ ಸಿ ಎಮ್ ಆಗಿದ್ದೀರಿ ನಿಮಗೆ ಯಾವ ಕರ್ನಾಟಕದ ಪ್ರತಿ ಪ್ರಜೆಗೂ ನಿಮ್ಮನ್ನು ಪ್ರಶ್ನಿಸುವ ಹಕ್ಕು ಇದೆ ನೀವು ಉತ್ತರ ಕೊಡಲೇಬೇಕಾಗತ್ತೆ ನೀವು ಈ ರೀತಿ ಜಾರಿ ಕೊಡಲಿಕ್ಕಾಗಲ್ಲ ಅವರು ಕರೆಕ್ಟಾಗಿ ಹೇಳಿದರು ನಮ್ಮ ಮೇಲೇನೂ ಎಫ್ ಐ ಆರ್ ಮಾಡಿದ್ದಾರೆ ರಾಮಲಿಂಗಂ ಕನ್ಸ್ಟ್ರಕ್ಷನ್ ಅವರು ನಮ್ಮ ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ ಹೌದು ತನಿಖಾಧಿಕಾರಿಗೆ ಮುಂದೆ ನಾವು ಹೋಗಬೇಕು ನಾವು ಅದನ್ನು ವಿವರಿಸಬೇಕು ಅದರಲ್ಲಿ ನಾವು ತಪ್ಪಿಸ್ತಾರ ಆದರೆ ನಮಗೂ ಆಗಬೇಕು ಅದೇ ರೀತಿ ಯಡಿಯೂರಪ್ಪನವರು ಸಿ ಎಮ್ ಆಗಿ ಯಾಕೆ ನಮಗೊಂದು ನ್ಯಾಯ ಕೊಡಬಾರ್ದು ನಾವು ಹೇಳ್ತಾ ಇದ್ದೀವಿ ಸಿ ಎಮ್ ಆಗಿ ನಮ್ಮ ಸಿ ಎಮ್ ಆಗಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ತಾ ಇದ್ದೀವಿ ನೀವು ನಿಮ್ಮ ಫ್ಯಾಮಿಲಿಯವರು ಭ್ರಷ್ಟಾಚಾರದಲ್ಲಿ ತೊಡಗಿಲ್ಲ ಅಂದರೆ ಯಾಕೆ ನೀವು ಒಂದು ತನಿಖೆಗೆ ಆದೇಶಿಸಬಾರ್ದು ಅದರಲ್ಲೂ ತನಿಖೆಯಲ್ಲೂ ನಿಮ್ಮ ಮೇಲುಗೈ ಆದರೆ ಯಾಕೆ ನಮ್ಮನ್ನು ನೀವು ಪುನಃ ಶಿಕ್ಷಿಸಬಾರ್ದು ಯಾಕೆ ಈ ಕಳ್ಳ ಕಳ್ಳತನದ ಆಟ ಆಡ್ತೀರಿ ನೀವು ತನಿಖೆ ತನಿಖೆ ಮಾಡಲಿಕ್ಕೆ ನಮಗೆ ಅಧಿಕಾರ ಇದೆಯಾ ಇಲ್ಲ ನ ನೀವು ತನಿಖೆ ಮಾಡಿ ತನಿಖೆ ನಮಗೆ ತನಿಖೆ ಮಾಡುವ ಅಧಿಕಾರ ಕೊಡಿ ನೀವು ಯಾವ ರೀತಿಗೆ ನಾವು ತನಿಖೆ ಮಾಡಬೇಕಂತ ಅಧಿಕಾರ ಕೊಡಿ ನಾವು ಮಾಡ್ತೀವಿ ನೀವು ಹೇಳಿ ನೀವು ಅಧಿಕಾರ ಸ್ಥಾನದಲ್ಲಿರುವ ಸಿ ಎಮ್ ನೀವು ಜಾರಿಕೊಳ್ಳೋದು ಸರಿಯಲ್ಲ ನೀವು ಯಾಕೆ ಹೇಳ್ತಾ ಇಲ್ಲ ನೀವು ಯಾಕೆ ಡಿಸ್ಓನ್ ಮಾಡ್ತಾ ಇಲ್ಲ ನೀವು ಯಾಕೆ ಹೇಳ್ತಾ ಇಲ್ಲ ನೀವು ಅದರ ಜವಾಬ್ದಾರಿ ಯಾಕೆ ತಗೊಳ್ತಾ ಇಲ್ಲ ನಾವು ಮಾಡಿಲ್ಲ ಭ್ರಷ್ಟಾಚಾರ ಮಾಡಿಲ್ಲ ಅಂತ ಯಾಕೆ ತಗೊಳ್ತಾ ಇಲ್ಲ ದಿಸ್ ಈಸ್ ಮೈ ಫಸ್ಟ್ ಕ್ವಶನ್ ವಿಜೇಂದ್ರ ಅವರು ಆಡಿಯೋವನ್ನು ತನ್ನದೇ ಆಡಿಯೋ ಅಂತ ಒಪ್ಕೊಳ್ತಾರೆ ತನ್ನದೇ ಆಡಿಯೋ ಅಂತ ನಮಗೆ ಕಳಿಸಿದ ಲೀಗಲ್ ನೋಟಿಸಲ್ಲಿ ಅವರೇ ಹೇಳ್ತಾರೆ ಅದು ಆಡಿಯೋ ಅವರದೇ ಅಂತ ಆದ ಕಾರಣ ಎಫ್ ಎಸ್ ಎಲ್ ರಿಪೋರ್ಟ್ನ ಅಗತ್ಯತೆ ಇಲ್ಲ ಆದ್ದರಿಂದ ಐ ಎ ಎಸ್ ಅಧಿಕಾರಿ ಒಬ್ಬ ಹದಿನೈದು ಕೋಟಿ ತಗೊಂಡಿದ್ದನ್ನು ನೀವೇ ಒಪ್ಕೊಳ್ತೀರಿ ನಿಮ್ಮ ತಂದೆ ಹೆಸರಲ್ಲಿ ನಿಮ್ಮ ಹೆಸರಲ್ಲಿ ಯಾಕೆ ಸಿ ಎಮ್ ಆಗಿ ನೀವು ಎಫ್ ಐ ಆರ್ ದರ್ಜು ಮಾಡಿಲ್ಲ ಅವರನ್ನು ಅರೆಸ್ಟ್ ಮಾಡಿಲ್ಲ ಅದರ ಮೇಲೆ ಸಿ ಎಮ್ ಅವರ ಪುತ್ರ ಅಂತ ಹೇಳಿಕೊಂಡು ತಾನೇ ಎಲ್ಲ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾರೆ ಅದು ಯಾವ ರೀತಿಯ ಆಡಳಿತ ಅದು ಬೇಡ ಬಿಡಿ ಅಲ್ಲಿಂದ ಒಂದು ಹೆಜ್ಜೆ ಮುಂದೆ ಬರುವ ಕಲ್ಕತ್ತಾದಿಂದ ನೀವು ಝೀರೋ ಬ್ಯಾಲೆನ್ಸ್ ಇರುವ ಕಂಪ್ನಿಗೆ ಜಿ ಎಸ್ ಟಿನಿ ಆ್ಯಕ್ಟಿವೇಟ್ ಆದ ಕಂಪ್ನಿಗೆ ಮೋದಿ ಅವರ ಆಡಳಿತದಲ್ಲಿರುವ ನೀವೇ ಸಿ ಎಮ್ ಆಗಿರುವ ನೀವೇ ಅಂಥ ನಿಮ್ಮ ಫ್ಯಾಮಿಲಿ ಆ ರೀತಿ ಆ್ಯಕ್ಟಿವಿಟಿಗಳನ್ನು ಯಾವ ರೀತಿ ಮಾಡ್ಬೋದು ಫಿಕ್ಸ್ ಡಿಪಾಸಿಟ್ ಆ ಬೇನಾಮಿ ಕಂಪ್ನಿಗೆ ಹೋಗಿ ಇಟ್ಟಿದ್ದು ಯಾಕೆ ನಿಮಗೂ ಶಶಿಧರ್ ಮರಡಿಗೂ ವಿಜೇಂದ್ರಗೂ ಸಂಜಯ್ ಶ್ರೀಗೂ ಇರುವ ಸಂಬಂಧಗಳು ಏನು ಇದು ವೆರಿ ಸಿಂಪಲ್ ಯಾಕೆ ಎಷ್ಟು ಕಿರ್ಚಾಡ್ತೀರಿ ಎಷ್ಟು ಬೈಕೊಳ್ತೀರಿ ಒಂದೇ ಒಂದು ಆನ್ಸರ್ ನಮಗೆ ಬೇಕಾಗಿರೋದು ನೀವು ಜಸ್ಟ್ ಹೇಳಿ ನೀವು ಭ್ರಷ್ಟಾಚಾರದಲ್ಲಿ ಮಾಡಿಲ್ಲ ಇದು ಪ್ರೂವ್ ಮಾಡಿ ನೀವು ಪ್ರೂವ್ ಮಾಡಿದರೆ ಯಾಕೆ ನೀವು ದಿಗ್ಗಜರು ಕೂತ್ಕೊಳ್ಳಿ ಬಿ ಜೆ ಪಿಯವರ ಅವರ ದಿಗ್ಗಜರು ನಮಗೇನೋ ಹಸು ಬರಲ್ಲ ನಿಮ್ಮ ಆಫೀಸ್ಗೆ ಕರೀರಿ ಬರ್ತೀವಿ ನಾನು ಡಾಕ್ಯುಮೆಂಟ್ ತೋರಿಸ್ತೀನಿ ನೀವು ಪ್ರೂವ್ ಮಾಡಿ ನೀವು ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೀರಿ ನಾವು ಹೇಳುವ ಇವತ್ತು ನೀವು ಸದನದಲ್ಲಿ ಯಾವ್ದಾವುದನ್ನೋ ತೋರಿಸ್ತೀರಿ ಅಲ್ಲಿ ನಾವು ಬರಲಿಕ್ಕಾಗಲ್ಲ ನೀವು ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೀರಿ ಯಡಿಯೂರಪ್ಪನವರೇ ವಿಜೇಂದ್ರವರನ್ನು ಕೂರಿಸಿ ನಿಮ್ಮ ಮೊಮ್ಮಗನನ್ನು ಕೂರಿಸಿ ಇಲ್ಲ ನಿಮ್ಮ ದಿಗ್ಗಜರು ನಿಮ್ಮನ್ನು ಸಪೋರ್ಟ್ ಮಾಡಲಿಕ್ಕೆ ಯಾರ್ಯಾರು ಬೇಕೋ ಅವರನ್ನೊಂದು ಹತ್ತು ಜನನ ಕೂರಿಸಿ ನಾವು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಎಲ್ಲಿಯಾದರೂ ನೀವು ಸರಿ ಭ್ರಷ್ಟಾಚಾರ ಮಾಡಿಲ್ಲ ಇದು ತಪ್ಪು ನಮ್ಮ ದಾಖಲೆಗಳಂತಿದ್ದರೆ ಇದ್ದರೆ ನಾವು ಕರ್ನಾಟಕ ಜನತೆ ಕ್ಷಮೆ ಕೇಳ್ತೀವಿ ಅಲ್ಲಿಗೆ ಮುಗಿದೋಯಿತು ಯಾಕೆ ಅದನ್ನು ಮಾಡೋಲ್ಲ ನೀವು ಯಾಕೆ ಒಂದ ತನಿಖೆಗೆ ಆದೇಶಿಸಿ ನಿಮಗೆ ಅದು ಬೇಡ ಇದನ್ನಾದರೂ ಮಾಡಿ ನಿಮಗೆ ಜವಾಬ್ದಾರಿ ಇದೆ ನೀವು ನಮ್ಮ ಸಿ ಕೂಡ ನೀವು ಖಾಲಿ ಬಿ ಬಿ ಜೆ ಪಿ ಅವ್ರಿಗೆ ಸಿ ಎಮ್ ಅಲ್ಲ ನಾನು ಕರ್ನಾಟಕದ ಪ್ರಜೆ ನನ್ನ ಸಿ ಎಮು ಕೂಡ ನನಗೂ ಅನ್ಯಾಯ ಆಗದೆ ನೋಡ್ಕೊಳ್ಳೋದು ನಿಮ್ಮ ಬಹಳ ದೊಡ್ಡ ಜವಾಬ್ದಾರಿ ಇದೆ ನಾವೊಂದು ಮಾಧ್ಯಮ ಲೋಕ ನಾವು ಮಾಧ್ಯಮದಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ ಇವತ್ತು ನೀವು ನಾಳೆ ಇನ್ನೊಬ್ಬರ ಅಧಿಕಾರದಲ್ಲಿ ಬಂದರೂ ನಾವು ಇದೇ ಕಾರ್ಯವನ್ನು ಮಾಡೋದು ನೀವು ಇವತ್ತು ಬಿ ಜೆ ಪಿ ಅಂತ ಏನು ನಾವು ನಿಮ್ಮ ಸ್ಟಿಂಗ್ ಆಪರೇಷನ್ ವಿ ಇದನ್ನೇ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ನಾಳೆ ನಿಮ್ಮ ಪ್ಲೇಸಲ್ಲಿ ಉಳಿದ ಈ ಈಗಿನ ವಿರೋಧ ಪಕ್ಷ ಬಂದು ಆಡಳಿತ ಪಕ್ಷದಲ್ಲಿ ಬಂದರೂ ನಾವು ಇದನ್ನೇ ಮಾಡ್ತೀವಿ ನಾವು ಯಾರ ಪೇಸ್ ವ್ಯಾಲ್ಯೂ ಅಲ್ಲ ಆದರೆ ನಿಮಗೆ ಇಷ್ಟು ಧೈರ್ಯ ಇದ್ದಿದ್ದರೆ ನೀವು ಭ್ರಷ್ಟಾಚಾರಿ ನಿಮ್ಮ ಫ್ಯಾಮಿಲಿಗೆ ಬಿಟ್ಟಿಲ್ಲ ಅಂತ ಇದ್ದರೆ ನೀವು ಯಾಕೆ ಆ ಧೈರ್ಯ ತೋರಿಸ್ಬಾರ್ದು ಹರೀಶ್ ಇದು ನನ್ನ ಮೊದಲ ಪ್ರಶ್ನೆ ಯಡಿಯೂರಪ್ಪನವರಿಗೆ ಎಸ್ ಸರ್ ಇನ್ನೊಂದು ವಿಚಾರ ಈಗ ಆಡಿಯೋದಲ್ಲಿ ವಿಜೇಂದ್ರ ಅವರೇ ಒಪ್ಕೊಂಡಿದ್ದಾರೆ ನಂದೇ ಧ್ವನಿ ಅಂತ ಕಮಿಷನರು ಹಣ ತಗೊಂಡಿದ್ದಾರೆ ಅನ್ನೋದು ಕೂಡ ಅಲ್ಲಿ ಪ್ರೂಫ್ ಆಯಿತು ಬೇರೆ ಬೇರೆ ಕೇಸ್ಗಳು ಬಂದಾಗ ಹಿಂದೆ ನಾವು ನೋಡಿದ ಹಾಗೆ ಯಾವುದೇ ಆರೋಪ ಬಂದಾಗ ಸರ್ಕಾರ ಹೇಳುತ್ತೆ ಮೊದಲು ಅದನ್ನು ತನಿಖೆಗೆ ಒಳಪಡಿಸುತ್ತೆ ಆದರೆ ಈ ವಿಚಾರದಲ್ಲಿ ವಿಜೇಂದ್ರರೇ ಒಪ್ಕೊಂಡ್ರೂ ಕೂಡ ಅವ್ರದೇ ಸರ್ಕಾರ ಇದ್ದರೂ ಕೂಡ ಯಾಕೆ ತನಿಖೆಗೆ ಒಳಪಡಿಸಲ್ಲ ಇದನ್ನು ಹಾಗಾದರೆ ಸಿ ಹರೀಶ್ ಇದೇ ನಾನು ನಿಮಗೆ ಹೇಳ್ತಾ ಇರೋದು ಇದು ಆಡಳಿತ ಪಕ್ಷ ಅವರು ಯಾವ ರೀತಿ ಅವ್ರದ್ದೇ ಅವ್ರದೇ ಗೌರ್ಮೆಂಟ್ ಮೇಲೆ ಆಪಾದನೆ ಬಂದಾಗ ಸಿ ಎಂ ಮಗನ ಮೇಲೇ ಆಪಾದನೆ ಬಂದಾಗ ಸಿ ಎಂ ಮೊಮ್ಮಗನ ಮೇಲೇನೆ ಆಪಾದ ಆಪಾದನೆ ಬಂದಾಗ ಇದು ಹವಾಲಾ ಟ್ರಾನ್ಸಾಕ್ಷನ್ ಕೇಸ್ ಆಗಿರುವುದರಿಂದ ಇದರಲ್ಲಿ ಬೇನಾಮಿ ಕಂಪನಿಗಳು ಶೆಲ್ ಕಂಪನಿಗಳು ಇನ್ವಾಲ್ ಆಗಿರೋದರಿಂದ ಇದು ತುಂಬ ಕಾಯ್ದೆಗಳನ್ನು ಇದರಲ್ಲಿ ಒಳಪಡ್ತವೆ ನೀವು ಥಿಂಕ್ ಮಾಡಿ ಡಿಮಾನಿಟೈಸೇಷನ್ ಆದಮೇಲೆ ನಮ್ಮ ಪ್ರಧಾನ ಮೋ ಪ್ರಧಾನಮಂತ್ರಿ ಮೋದಿಯವರು ತಂದ ಯಾವುದೇ ಕಾಯ್ದೆಗೆ ಈ ಯಡಿಯೂರಪ್ಪನವರ ಫ್ಯಾಮಿಲಿ ಮರ್ಯಾದೆಯನ್ನು ಕೊಟ್ಟಿಲ್ಲ ಇವರು ಮಾಡಿದ ಇವರು ಮಾಡಿರುವ ಅಪರಾಧ ಅಂತಿಂತ ಅಪರಾಧ ಅಲ್ಲ ಇದು ಬಹಳ ದೊಡ್ಡ ಅಪರಾಧ ಇದು ಇನ್ವೆಸ್ಟಿಗೇಷನ್ ಆಗಲೇಬೇಕು ಹಾಗೇ ಆಗುತ್ತೆ ಅದನ್ನು ಹೇಳ್ತೀನಿ ಇನ್ನು ನಾನು ನಿಮಗೆ ಹೇಳಿದೆ ನಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚಾಗಿದೆ ಹೌದು ಯಾಕಂದರೆ ಉಭಯ ಸದನಗಳಲ್ಲೂ ನಮ್ಮ ಟಿ ವಿಯ ಒಂದು ಇನ್ವೆಸ್ಟಿಗೇಷನ್ ರಿಪೋರ್ಟನ್ನು ಡಿಸ್ಕಸ್ ನಾವು ಇಲ್ಲಿ ಸದನದ ಟೈಮನ್ನು ವೇಸ್ಟ್ ಮಾಡಲಿಕ್ಕೆ ಇಲ್ಲಾಂದರೆ ಇಂಥ ದುರೀಣರ ಟೈಮನ್ನು ವೇಸ್ಟ್ ಮಾಡಲಿಕ್ಕೆ ಟಿ ವಿ ಮಾಡಿ ಬೋಗಸ್ ನ್ಯೂಸ್ಗಳನ್ನು ಹಾಕ್ಬಿಟ್ಟು ಅವರನ್ನು ಹತ್ತು ಹುಚ್ಚೆಬ್ಬಿಸಿಬಿಟ್ಟು ಅಲ್ಲಿ ಮಾಡಲಿಕ್ಕಿರುವುದಲ್ಲ ಇವತ್ತು ಅಂಥ ಒಂದು ಮಹತ್ವದ ಒಂದು ಭ್ರಷ್ಟಾಚಾರದಂಥ ಒಂದು ಮುದ್ದೆಯನ್ನು ಉಭಯ ಸದನಗಳು ಎತ್ತುಕೊಂಡು ಅದನ್ನು ಎರಡು ಗಂಟೆ ಮೂರು ಗಂಟೆ ಡಿಸ್ಕಷನ್ ಮಾಡಿ ಅದರ ಬಗ್ಗೆ ಒಂದು ಕೂಲಂಕುಷವಾದ ಡಿಸ್ಕಷನ್ಗೆ ಎಲ್ಲರೂ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಅಂದರೆ ಇಟ್ ಈಸ್ ವೆರಿ ಸೀರಿಯಸ್ ನಾವು ನಮ್ಮ ಮೇಲೆ ತುಂಬ ಮಹತ್ವದ ಜವಾಬ್ದಾರಿ ಇದೆ ನಾಳೆಯಿಂದ ನಾವು ಮಾಡಬೇಕಾದ ಕಾರ್ಯ ಇನ್ನೂ ಇದೆ ಇದಕ್ಕೆ ಪೂರಕವಾದ ದಾಖಲೆಗಳು ಮಾತ್ರವಲ್ಲದೆ ಪೂರಕವಾದ ಫೈಟ್ ನಾವು ಕೊಡಬೇಕಾಗುತ್ತೆ ನಾಳೆಯಿಂದ ಪವರ್ ಟಿವಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಲಿದೆ ಯಾಕಂದ್ರೆ ಈ ಜವಾಬ್ದಾರಿಯನ್ನು ಹೊರಿಸಿದ ಎಲ್ಲಾ ಸದನದ ಆಡಳಿತ ಆಗಲಿ ವಿರೋಧ ಪಕ್ಷ ಆಗಲಿ ಯಾರೇ ಆಗಲಿ ಸರ್ ಸದನದ ಒಂದು ನಿಮಿಷ ಒಂದು ಒಂದು ನಿಮಿಷ ನಿಮಿಷ ಸರ್ ಇಂಟೋ ಮಾಡ್ತಾ ಇದ್ದೀನಿ ಸದನದಲ್ಲಿ ಒಂದು ಬೆಳವಣಿಗೆ ಆಗ್ತಾ ಇದೆ ಕೊರೋನಾ ಹಿನ್ನೆಲೆಯಲ್ಲಿ ನಡೆದಂಥ ಅಧಿವೇಶನದ ವರದಿಯನ್ನ ಈ ಸದನದಲ್ಲಿ ನಾನು ಮಂಡಿಸ್ತಾ ಇದ್ದೇನೆ ನಾನು ಅದ್ರ ವಿವರಕ್ಕೆ ಹೋಗ್ತಾ ಇಲ್ಲ ಒಂದೇ ಒಂದು ವಿನಂತಿಯನ್ನು ನಿಮ್ಮ ಹತ್ರ ಮಾಡೋದಕ್ಕೋಸ್ಕರವಾಗಿ ಕುತ್ಕೊಳ್ಳೋದಕ್ಕೆ ವಿನಂತಿ ಮಾಡಿದ್ದೇನೆ ರಾಜ್ಯದ ಜನ ಈ ಕರೋನಾದಂಥ ಭೀಕರ ಒಂದು ಸಾಂಕ್ರಾಮಿಕ ರೋಗವನ್ನು ಎದುರಿಸ್ತಾ ಇರುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ನಮ್ಮ ನಮ್ಮ ಕ್ಷೇತ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯಿಂದ ಇರೋದ್ರ ಜೊತೆಯಲ್ಲಿ ಜನರ ಎಚ್ಚರಿಕೆ ಬಗ್ಗೆ ಇನ್ನಷ್ಟು ಹೆಚ್ಚು ಜಾಗ್ರತೆ ವಹಿಸೋಣ ಅಗತ್ಯವಾದಂಥ ಚಿಕಿತ್ಸಾ ವ್ಯವಸ್ಥೆಯನ್ನು ನಾವು ಜನತೆಗೆ ತಲುಪಿಸೋದಕ್ಕೆ ಜವಾಬ್ದಾರರಾಗೋಣ ಜನರಲ್ಲಿ ಮೂಡಿರುವ ಆತಂಕ ಏನಿದೆ ಆ ಆತಂಕ ದೂರ ಮಾಡಿ ನಾವು ಅದನ್ನು ಸಮರ್ಥವಾಗಿ ಎದುರಿಸೋದಕ್ಕೆ ಸಂಕಲ್ಪ ಮಾಡೋಣ ಅಂತ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಾ ರಾಷ್ಟ್ರಗೀತೆಯೊಂದಿಗೆ ಮುಕ್ತಾಯ ಆಗುತ್ತೆ ರಾಷ್ಟ್ರಗೀತೆ ಸರ್ ಈಗ ಕಲಾಪ ಇವತ್ತಿನ ಕೊನೆಯ ದಿನದ ಕಲಾಪ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ ಅರ್ಜನ್ ಮಾಡ್ತಾ ಇದ್ದಾರೆ ಕಲಾಪವನ್ನು ಅಧಿವೇಶನವನ್ನು ಏನಿವತ್ತು ನೀವು ಮಾತಾಡ್ತಾ ಇದ್ದೀರಿ ಸರ್ ಪವರ್ ಟಿವಿಯ ವರದಿ ಸದನದಲ್ಲಿ ಏನು ಪ್ರಸ್ತಾಪ ಆಯಿತು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ ಅದೊಂದು ಕ್ವಶನ್ಸ್ ಇದೆ ಸರ್ ಈಗ ಯಾವುದೇ ಭ್ರಷ್ಟಾಚಾರದ ಆರೋಪ ಬಂದಂಥ ಸಂದರ್ಭದಲ್ಲಿ ನೋಡಿ ಅದನ್ನು ತನಿಖೆಗೆ ಒಳಪಡಿಸಿ ನಿಷ್ಪಕ್ಷಪಾತವಾಗಿ ತನಿಖೆ ನಡೆದು ಅದರಲ್ಲಿ ಏನು ಬರುತ್ತೋ ಅದನ್ನು ಒಪ್ಕೊಳ್ಳುವಂಥದ್ದು ಸಹಜ ಆದರೆ ಇಲ್ಲಿ ಒಂದು ಮಾಧ್ಯಮವಾಗಿ ಜವಾಬ್ದಾರಿಯುತ ಮಾಧ್ಯಮವಾಗಿ ನಾವು ಈ ಒಂದು ಪ್ರಕರಣವನ್ನು ಮುಂದೆ ಇಟ್ಟಿದ್ವಿ ಅದನ್ನು ತನಿಖೆ ಮಾಡೋ ಬದಲು ನಿಮ್ಮ ಮೇಲೇ ಕೇಸ್ ಹಾಕ್ತಾರೆ ಪವರ್ ಟಿ ವಿ ಮೇಲೇ ಕೇಸ್ ಹಾಕ್ತಾರೆ ಅಂದರೆ ಮಾಧ್ಯಮದ ಸ್ವಾತಂತ್ರ್ಯವನ್ನು ಅಡುಗಿಸುವಂತಹ ಕೆಲಸ ಇವರು ಮಾಡ್ತಾ ಇದ್ದಾರಾ ಹರಿ ಏನು ನಮಗೆ ಹೊಸ್ತಲ್ಲ ಈವನ್ ಐ ಎಮ್ ಎ ಕೇಸಲ್ಲೂ ಸೇಮ್ ಆಗಿದೆ ಯಾಕಂದರೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ನಮ್ಮ ಮೇಲೆ ಸೇಮ್ ಎಫ್ ಐ ಆರ್ ಆಗುತ್ತೆ ಇವಾಗ ಯಾವ ರೀತಿ ಎಫ್ ಐ ಆರ್ ಆಗುತ್ತೆ ಅದೇ ಆಗುತ್ತೆ ಅದರ ಮೇಲೆ ಅದೊಂದು ನಾಲ್ಕೈದು ದನ ಬಿಟ್ಟು ಬಿಟ್ಟು ಸಿ ಸಿ ಬಿಗೆ ಟ್ರಾನ್ಸ್ಫರ್ ಆಗುತ್ತೆ ನಮಗೆ ಎಲ್ಲ ಕಡೆಯಿಂದ ಪ್ರೆಷರು ಆಮಿಷ ಎಲ್ಲ ಬರುತ್ತೆ ಬಟ್ ನಾವು ನಮ್ಮ ಕಾರ್ಯವನ್ನು ಮಾಡಿದ್ದೀವಿ ಈಗಲೂ ಅಷ್ಟೇ ಈಗಲೂ ಅದೇ ರೀತಿಯ ಒತ್ತಡಗಳು ನಮ್ಮ ಮೇಲೆ ಬಂದಿದೆ ನಾವು ಏನು ಎಲ್ಲಿಗೂ ಓಡಿ ಹೋಗಲ್ಲ ನಾವು ಕಾನೂನನ್ನು ಗೌರವಿಸ್ತೀವಿ ನಾವು ಅದನ್ನು ಎದುರಿಸ್ತೀವಿ ಆದರೆ ಒಂದು ಮಾತ್ರ ಸತ್ಯ ಈ ಕೇಸನ್ನು ಇನ್ವೆಸ್ಟಿಗೇಷನಲ್ಲೂ ನಾವು ಇಲ್ಲೇ ಬಿಡಲ್ಲ ನನಗೆ ಗೊತ್ತಿಲ್ಲ ಸದನದಲ್ಲಿ ಇನ್ನೂ ಏನು ಅವರು ಡಿಸಿಷನ್ ತಗೊಂಡಿದ್ದಾರೆ ಅಂತ ವೆದರ್ ತನಿಖೆಗೆ ಆಗ್ರಹಿಸಿದ್ದಕ್ಕೆ ತನಿಖೆಗೆ ಕೊಡ್ತಾರಾ ಇಲ್ಲ ಅಂತ ಗೊತ್ತಿಲ್ಲ ಬಟ್ ನಾವು ಇದನ್ನು ಮೋದಿಯ ಅಂಗಳದವರೆಗೆ ಒಯ್ತೀವಿ ಸಪೋಸ್ ಮೋದಿ ಭ್ರಷ್ಟಾಚಾರ ಮುಕ್ತ ಭಾರತ ಅಂತ ಅವರ ಶುದ್ಧ ಮನಸ್ಸಿನಿಂದ ಹೇಳಿದ್ದಾದರೆ ನಾನೇ ಮೋದಿ ಅಂಗಳದವರೆಗೆ ಇದನ್ನು ಒಯ್ತೀನಿ ನಾನು ನೋಡೇ ನೋಡ್ತೀನಿ ಅಪ್ ಟು ಮೋದಿ ಐ ವಿಲ್ ಸಬ್ಮಿಟ್ ಆಲ್ ದ ಪೇಪರ್ಸ್ ಬಿ ಜೆ ಪಿಯ ಹೈಕಮಾಂಡ್ಗೆ ಕೊಡ್ತೀನಿ ಬಿ ಜೆ ಪಿಯ ಎಲ್ಲ ನಾಯಕರಿಗೆ ಕೊಡ್ತೀನಿ ಇವರು ದೇಶಭಕ್ತಿ ರಾಷ್ಟ್ರಭಕ್ತಿ ಭ್ರಷ್ಟಾಚಾರ ಮುಕ್ತ ಭಾರತ ಎಲ್ಲ ಮಾತಾಡ್ತಾರೆ ಮೋದಿಯವರನ್ನು ಎಲ್ಲರೂ ನಂಬಿದ್ದಾರೆ ಆ ನಂಬಿಕೆಗೆ ಮೋದಿ ಅವರು ದ್ರೋಹ ಮಾಡಲ್ಲ ಅಂತ ನನಗನಿಸಿದೆ ನಾನು ಈ ಡಾಕ್ಯುಮೆಂಟ್ಗಳನ್ನು ನನ್ನ ರಿಪೋರ್ಟ್ ಸಮೇತ ಮೋದಿ ಅಂಗಳದವರೆಗೆ ತಗೊಂಡೋಗ್ತೀನಿ ಐ ವಾಂಟ್ ಟು ಚೆಕ್ ಐ ವಾಂಟ್ ಟು ವೆರಿಫೈ ವೆದರ್ ಮೋದಿ ವಿಲ್ ಸ್ಟ್ಯಾಂಡ್ ವಿತ್ ದಿಸ್ ಆರ್ ನಾಟ್ ನನಗೆ ಯಾಕಂದರೆ ನಾನು ಒಂದೇ ಒಂದು ಹೇಳ್ತಾ ಇದ್ದೀನಿ ಎಲಿಗೇಷನ್ಗೆ ಕೌಂಟರ್ ಎಲಿಗೇಷನ್ ಅಲ್ಲ ಎಲಿಗೇಷನ್ ಇನ್ನೊಬ್ಬ ಮಾಡಿದಾಗ ಅದರ ಜವಾಬ್ದಾರಿ ಇದೆ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತವರು ಅದನ್ನು ಹೇಳಬೇಕು ಅಟ್ಲೀಸ್ಟ್ ನಾವು ಮಾಡಿದ್ದೀವಿ ಇಲ್ಲ ಅಂತ ಟ್ವಿಟ್ ಮಾಡೋದಲ್ಲ ಅವರೇ ಹೇಳ್ತಾರೆ ನಾನು ಸಿ ಎಂ ಪುತ್ರ ಒಬ್ಬರು ಹೇಳ್ತಾರೆ ನಾನು ಸಿ ಎಂ ಒಬ್ಬ ಹೇಳ್ತಾರೆ ನಾನು ಸಿ ಎಂ ಮೊಮ್ಮಗ ಅಂತ ಇವರೆಲ್ಲ ಕೂತ್ಕೊಂಡು ಯಾಕೆ ಆನ್ಸರ್ ಮಾಡಬಾರ್ದು ಈ ಕೇಸ್ ಇಲ್ಲೇ ನಿಲ್ಲಲ್ಲ ಅದು ಒಂದೇ ಹರಿಸ್ ಇಲ್ಲಿ ಮತ್ತೊಂದು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಧ್ವನಿಯನ್ನು ಇವರು ಒಂದು ವಾರ ನಿಲ್ಲಿಸ್ಬೋದು ಎರಡು ವಾರ ನಿಲ್ಲಿಸ್ಬೋದು ಯಾವಾಗಲೂ ನಿಲ್ಲಿಸಲಿಕ್ಕೆ ಚಾನ್ಸೇ ಇಲ್ಲ ಇವರು ಯಾವ ರೀತಿಯ ಕ್ರಮ ನಮ್ಮ ಹತ್ರ ಕಾಯ್ಕೊಂಡ್ರು ವಾಪಸ್ ಬಂದು ಫಿನಿಕ್ಸ್ ಥರ ಎದ್ದುಬಿಟ್ಟು ನಾವು ಪುನಃ ಇವ್ರ ಹತ್ರ ಫೈಟ್ ಮಾಡ್ತೀವಿ ಇದು ನಾನು ಇವರಿಗೆ ಪುನಃ ಪುನಃ ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ ಕಿಂಚಿತು ಕಿಂಚಿತು ಸ್ವಲ್ಪ ಆದರೂ ನಿಮ್ಮ ಹತ್ರ ಧೈರ್ಯ ಇದ್ದರೆ ನೀವು ಭ್ರಷ್ಟಾಚಾರ ಮಾಡಿಲ್ಲ ಆ ಶೆಲ್ ಕಂಪನಿಯಿಂದ ಭ್ರಷ್ಟಾಚಾರದ ದುಡ್ಡನ್ನು ನೀವು ಹವಾಲ ಮೂಲಕ ತರಿಸಿಲ್ಲ ಅಂತ ಇದ್ದರೆ ಬನ್ನಿ ಒಂದು ಡಿಸ್ಕಷನ್ಗೆ ಕೂತ್ಕೊಳ್ಳಿ ಇಲ್ಲ ನಿಮ್ಮ ಬಿ ಜೆ ಪಿಯ ದಿಗ್ಗಜರನ್ನೇ ಕೂರಿಸಿ ನಮ್ಮ ಕ್ವಶನ್ಗೆ ಆನ್ಸರ್ ಮಾಡಿ ಇಲ್ಲಿ ಎಗೈನ್ ಇಲ್ಲಿ ಪೋರ್ಜರಿ ಡಾಕ್ಯುಮೆಂಟ್ ಅಲ್ಲ ಇಲ್ಲಿ ಕಟ್ ಪೇಸ್ಟ್ ಅಲ್ಲ ಯಾಕಂತ ಹೇಳ್ತಾ ಇದ್ದೀನಿ ಅಂದರೆ ನಾವು ಕೊಡ್ತಾ ಇರೋದು ನಮ್ಮ ನಿಮಗೆ ನಿಮ್ಮದೇ ಫ್ಯಾಮಿಲಿಯ ಏಳು ಬ್ಯಾಂಕ್ಗಳ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನಿಮ್ಮದೇ ಫ್ಯಾಮಿಲಿಯ ಬ್ಯಾಲೆನ್ಸ್ ಶೀಟ್ ನಿಮ್ಮವರೇ ಸೈನ್ ಮಾಡಿದ ಬ್ಯಾಲೆನ್ಸ್ ಶೀಟ್ ನಿಮ್ಮವರೇ ಸೈನ್ ಮಾಡಿದ ಎವ್ರಿ ಪೇಪರ್ಸ್ ನೀವು ಅದನ್ನು ಇಟ್ಕೊಳ್ಳಿ ಇಲ್ಲ ಅದಕ್ಕಿಂತ ಜಾಸ್ತಿ ನಿಮ್ಮ ಹತ್ರ ಇದ್ದರೆ ತಗೊಂಡು ಬನ್ನಿ ಇಲ್ಲ ಎಲ್ಲಿ ಮೋದಿ ಆಳ್ತಾರೆ ಅದೇ ಭಾರತ ಸರ್ಕಾರದ ವೆಬ್ಸೈಟಲ್ಲಿರುವ ಡಾಕ್ಯುಮೆಂಟ್ಗಳನ್ನು ನಿಮಗೆ ಪಬ್ಲಿಕ್ ಅವೈಲೇಬಲ್ ಡಾಕ್ಯುಮೆಂಟ್ಗಳನ್ನು ಕೊಡ್ತಾ ಇದ್ದೀವಿ ಇಲ್ಲ ಅದನ್ನು ರಿಜೆಕ್ಟ್ ಮಾಡಿ ಏನು ಮೋದಿ ಆಳುವ ಭಾರತದಲ್ಲಿ ಯಾವುದು ವೆಬ್ಸೈಟಲ್ಲಿ ಡಾಕ್ಯುಮೆಂಟ್ ಇದೆ ಅದು ರಾಂಗ್ ಅಂತ ಡಿಸೈಡ್ ಮಾಡಿ ನಮಗೆ ಹೇಳಿ ನಾನು ಹೇಳ್ತಾ ಇರೋದು ಒಂದೇ ನಿಮ್ಮ ಯಾವ ಇನ್ಕ್ವೈರಿಗಿಂತಲೂ ಮೊದಲು ನೀವು ಒಮ್ಮೆ ಅಲ್ಲಗಳಿರಿ ಅದು ನಿಮ್ಮ ಫ್ಯಾಮಿಲಿಯ ಕಂಪನಿಗಳಲ್ಲ ಅದು ಡಾಕ್ಯುಮೆಂಟ್ಗಳು ನಿಮಗೆ ಸೇರಿದ್ದಲ್ಲ ಆ ಕಂಪ್ನಿಗಳು ಶೆಲ್ ಕಂಪನಿಗಳಲ್ಲ ಆ ಕಂಪನಿಗಳಿಂದ ದುಡ್ಡು ಬಂದಿದ್ದು ಜಿ ಎಸ್ ಟಿ ಇನ್ಆಕ್ಟಿವ್ ಆದ ಕಂಪ್ನಿಗೆ ಐದೈದು ಕೋಟಿ ಕೋವಿಡ್ ಟೈಮಲ್ಲಿ ದುಡ್ಡು ಬಂದಿಲ್ಲ ಆ ದುಡ್ಡನ್ನು ನಾವು ತಗೊಂಡೋಗಿ ಕೋವಿಡ್ ಟೈಮಲ್ಲಿ ಡಿಪಾಸಿಟ್ ಇಟ್ಟಿಲ್ಲ ಅಂತ ಹೇಳಿ ಅದನ್ನು ಬಿಟ್ಟುಬಿಟ್ಟು ಪವರ್ ಟಿ ವಿಯ ಮೇಲೆ ನನ್ನ ಮೇಲೆ ನೀವು ಆಪಾದನೆಗಳನ್ನು ಮಾಡ್ತಾ ಎಫ್ ಐ ಆರ್ಗಳನ್ನು ಎಷ್ಟು ದಿನ ಎಷ್ಟು ಎಫ್ ಐ ಆರ್ ಮಾಡ್ಬೋದು ಇನ್ನು ನೀವು ಎಷ್ಟು ದಿನ ಒಳಗಡೆ ಕಳಿಸ್ಬೋದು ಕಳಿಸಿದ್ರು ನೀವು ಈ ಫೈಟ್ ಇಲ್ಲಿಗೆ ನಿಲ್ಲಲ್ಲ ನೀವು ಎಲ್ಲಿವರೆಗೆ ಬಂದು ಕರ್ನಾಟಕದ ಜನತೆಗೆ ಹೇಳಲ್ಲ ಇವರೇ ಕ್ಲೀನ್ ಹ್ಯಾಂಡ್ ಅದು ಇದು ಮಾತ್ರ ಅಲ್ಲ ನಾನು ನಿಮಗೆ ಪುನಃ ಹೇಳಲಿಕ್ಕೆ ಬರ್ತೀನಿ ಕರ್ನಾಟಕ ರಾಜ್ಯದ ಇಡೀ ಜನತೆಗೆ ಹೇಳಲಿಕ್ಕೆ ಬರ್ತೀನಿ ಇದು ಒಂದು ಐದು ಕೋಟಿ ನಾವು ಯಾಕೆ ಎತ್ತಿದ್ದೀವಿ ಅಂದರೆ ಇದು ಕನ್ವಿಕ್ಷನ್ ಕೇಸ್ ಅಂತ ಮಾತ್ರ ಎತ್ತಿದ್ದೀವಿ ಇನ್ನೂ ಇದೆ ಒಂದು ಹಂತ ಹಂತವಾಗಿ ಬಿಡುಗಡೆ ಮಾಡ್ತೀವಿ ಇವರು ಪ್ರೂವ್ ಮಾಡಲಿ ನಾವೆಲ್ಲಾದರೂ ರಾಂಗ್ ಅಂತ ಹೇಳಿದರೆ ನಾವು ಓಪನ್ ಆಗಿ ಹೇಳಿದ್ದೀವಿ ಅವರು ಏನೋ ನಮ್ಮ ಚಾನಲನ್ನು ಬಂದ್ ಮಾಡ್ತೀವಿ ಅಂತ ಹೇಳಿದ್ರು ನಾವು ಹ್ಯಾಂಡ್ ಓವರ್ ಮಾಡಿ ಹೋಗ್ತೀವಿ ಅಂತ ಹೇಳಿದ್ವಿ ಇವತ್ತು ಹೇಳ್ತೀವಿ ಉಭಯ ಸದನಗಳು ನಮ್ಮ ಮೇಲೆ ಒಂದು ಜವಾಬ್ದಾರಿಯಾದ ಜವಾಬ್ದಾರಿತವಾದ ಮಾಧ್ಯಮದ ಒಂದು ಹೊಣೆಯನ್ನು ನಮಗೆ ಹೊರಿಸಿದೆ ಅದನ್ನು ನಾವು ನಡೆಸೇ ನಡ್ತೀವಿ ಮೀಡಿಯಾ ಇಸ್ ನಾಟ್ ಫಾರ್ ಸೇಲ್ ನ್ಯೂಸ್ ಈಸ್ ನಾಟ್ ನಾಟ್ ಫಾರ್ ಸೇಲ್ ಇದು ಫೇಕ್ ನ್ಯೂಸಿಗೂ ಅಲ್ಲ ದಿಸ್ ಇಸ್ ನಾಟ್ ಸ್ಟಿಂಗ ದಿಸ್ ಇಸ್ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ನಾವು ಏನು ಮಾಡಿದ್ದೀವಿ ಐ ಎಮ್ ಎಲ್ ಏನು ಮಾಡಿದ್ದೀವಿ ಅದೇ ರೀತಿ ಮಾಡಿದ್ದೀವಿ ಆಗ ಎಷ್ಟು ಜನ ಕಷ್ಟದಲ್ಲಿದ್ದವರು ನಮ್ಮ ಆಫೀಸ್ಗೆ ಬಂದಿದ್ದಾರೆ ಅಂತ ಗೊತ್ತು ನಮಗೆ ಈಗೂ ಎಷ್ಟು ಜನ ಸಪೋರ್ಟರ್ಸ್ ಬರ್ತಾರಂತನೂ ಗೊತ್ತು ಆದರೆ ಒಂದು ಹೇಳ್ತೀವಿ ಈ ಹೆದರಿಕೆ ಬೆದರಿಕೆಗೆ ನಾವು ಬಗ್ವೋರಲ್ಲ ನೀವು ಎಷ್ಟೇ ನಿಮ್ಮ ಆಡಳಿತವನ್ನು ದುರುಪಯೋಗ ಪಡಿಸಿ ನಮ್ಮನ್ನು ಧೂಳಿಗೆ ನೀವು ಮಾಡಿದರೂ ನಾವು ಪುನಃ ಎದ್ದು ಬರ್ತೀವಿ ನಿಮ್ಮ ಅಗೇನ್ಸ್ಟ್ ಹೋರಾಡ್ತೀವಿ ನಿಮಗೆ ಕಿಂಚಿತು ಯಾವುದಾದ್ರೂ ನಾನು ಕರ್ನಾಟಕದ ಜನತೆ ಮುಂದೆ ನಿಮಗೆ ಚಾಲೆಂಜ್ ಮಾಡ್ತೀನಿ ನೀವು ಸಿ ಎಮ್ ಫ್ಯಾಮಿಲಿ ಒಬ್ಬರು ಸಿ ಎಮ್ ನಿಮ್ದು ಹೇಳ್ತೀನಿ ನೀವು ಸ್ವಲ್ಪ ಆದರೂ ಕಿಂಚಿತು ನೀವು ಭ್ರಷ್ಟಾಚಾರಿ ಫ್ಯಾಮಿಲಿ ಅಲ್ಲ ಅಂತ ಇದ್ದರೆ ನನ್ನ ಎದುರುಗಡೆ ಬನ್ನಿ ನಿಮ್ಮ ಇಡೀ ಬಿ ಜೆ ಪಿ ದಿಗ್ಗಜರನ್ನು ಕೂರಿಸಿ ನಾನು ಕೇಳುವ ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡಿದರೆ ಕರ್ನಾಟಕ ಜನತೆ ಎದುರಿಗೆ ಇಡೀ ಕರ್ನಾಟಕದ ಜನತೆಗೆ ನಾವು ಕ್ಷಮೆ ಕೇಳಿ ಈ ಕಂಪ್ನಿಯನ್ನು ನಿಮಗೆ ಹ್ಯಾಂಡೋವರ್ ಮಾಡ್ತೀವಿ